ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ನನ್ನ ಟೈಲರಿಂಗ್ ಮೆಟೀರಿಯಲ್ಸ್ ಅಂತ. ನಾನು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಹೆವಿಯಾಗಿ ಏನೂ ಮಾಡ್ಕೊಂಡಿಲ್ಲ. ನನಗೆಷ್ಟು ಬೇಕೋ ಅವಶ್ಯಕತೆ ಅಷ್ಟು ಮಾತ್ರನೇ ಮಾಡ್ಕೊಂಡಿದ್ದೀನಿ. ಮನೇಲಿ ನಾನು ಸಿಂಪಲಾಗಿ ಸ್ಟಿಚ್ ಮಾಡೋದ್ರಿಂದ ನಾನು ತುಂಬ ಹೆವಿಯಾಗಿ ಏನೂ ಮಾಡ್ಕೊಂಡಿಲ್ಲ. ಕುಚ್ಚುಕಟ್ಟೆ ದಾರ ಎಲ್ಲ ಹಿಂಗಿರುತ್ತೆ ಫ್ರೆಂಡ್ಸ್, ನಾನು ಕುಚ್ಚುಕಟ್ತೀನಲ್ವ, ಹಂಗಾಗಿ ಕುಚ್ಚುಕಟ್ಟೆ ದಾರ ಹಿಂಗೆಲ್ಲ ಒಂದು ಜೋಡಿಸಿಟ್ಟಿರ್ತೀನಿ. ಆ ಕುಚ್ಚುಕಟ್ಟೆ ದಾರ ನೀವು ಕೆಲವೊಂದು ಓಪನ್ ಮಾಡಿಲ್ಲ, ನಾನು ಸಾಮಾನ್ಯ ತಂದಾಗ ನಾನು ಲಾಸ್ಟ್ ಎಂಡಿಂಗ್ ಆದಮೇಲೆ ನೋಡಿ ಈ ರೀತಿ ದಾರಕ್ಕೆ ಪೇಪರ್ ಟೇಪ್ ಅಂತ ಬರುತ್ತೆ ಹಾಕಿಡಿ, ಅವಾಗೇನಾಗುತ್ತೆ ದಾರಗಳು ಸುತ್ತಕೊಳ್ಳಲ್ಲ, ಒಂದಕ್ಕೊಂದು ಸುತ್ತಕೊಳ್ಳಲ್ಲ. ಇದು ಕುಚ್ಚುಕಟ್ಟೆ ದಾರ. ಇದರಲ್ಲಿ ಬಂದು ಒಂದು ಸ್ವಲ್ಪ ಈ ಥರದ್ದು ಏನಾದರೂ ಬೀಡ್ಸ್, ಇದರೊಳಗೊಂದು ಎರಡು ದೊಡ್ಡ ದಾರದುಂಡೆ ಇಟ್ಟಿದ್ದೀನಿ. ಇದರೊಳಗೆ ಬೀಡ್ಸ್ಗಳು ಮಾರ್ಕಿಂಗ್ ಚಾಕ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕುಚ್ಚುಕಟ್ಟಕ್ಕೆ ನಾನು ಏನು ಗೋಲ್ಡ್ ಥ್ರೆಡ್ಡು ಮತ್ತು ಸಿಲ್ವರ್ ಥ್ರೆಡ್ಡು, ಇದು ಕೂಡ ನಾನು ಫ್ಲವರ್ಸ್ಗಳನ್ನು ಯೂಸ್ ಮಾಡ್ತೀನಿ ಈ ಬ್ಯಾಕಲ್ಲಿ ಹಾಕೋದಕ್ಕೆ, ಈ ಥರದ್ದನ್ನು ಯೂಸ್ ಮಾಡೋದ್ರಿಂದ ಇಟ್ಟಿದ್ದೀನಿ. ಮತ್ತು ಒಂದು ಪೈಪಿಂಗ್ ಥ್ರೆಡ್ ಇರಲೇಬೇಕಲ್ವ ಪೈಪಿಂಗ್ ಮಾಡೋದಕ್ಕೆ, ಪೈಪಿಂಗ್ ಥ್ರೆಡ್. ಮತ್ತು ಇದು ಕುಚ್ಚುಕಟ್ಟ ದಾರ ಕುಚ್ಚುಕಟ್ಟಬೇಕಾದ್ರೆ ಸುತ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಇದು ಏನು ಇದು ಮುಗ್ದೋಗುತ್ತೆ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ವೇಸ್ಟ್ ಮಾಡಬೇಡಿ ಈ ಥರದ ದಾರ ತಂದಾಗ, ಈ ಥರದ ರೋಲ್ ಏನಿರುತ್ತೆ ಇದನ್ನು ಮಾಡ್ಕೊಳ್ಳಿ. ಕುಚ್ಚುಕಟ್ಟಕ್ಕೆ ಸುತ್ಕೊಳ್ಳೋದಕ್ಕೆ ಒಂದರಿಂದ ಒಂದಕ್ಕೆ ಸುತ್ಕೊತೀವಲ್ಲ ಅದು ಯೂಸ್ ಆಗುತ್ತೆ. ಮತ್ತು ಇಲ್ಲಿ ನಾನು ಏನು ಈ ಥರದ್ದು ನಾನು ಏನಾದರೂ ಚಪ್ಪಲಿ ಆಗಿರ್ಬೋದು ಅಥವಾ ಈ ಥರದ್ದು ಏನಾದರೂ ತರ್ತೀವಲ್ವ ಈ ಥರ ಡಬ್ಬಗಳು, ನಾನು ಯಾವುದನ್ನು ಯೂಸ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಎಲ್ಲನೂ ಇಟ್ಕೊತೀನಿ ನಾನು. ಈ ಥರದ್ದು ಏನಾದರೂ ಇಟ್ಕೊಬೋದು. ನಾನು ತುಂಬ ನಿಮಗೆ ಗೊತ್ತು ನಾನು ಲೇಸ್ ಜಾಸ್ತಿ ಯೂಸ್ ಮಾಡಲ್ಲ ಅಂದ್ಬಿಟ್ಟು. ಮೆರೂನ್ ಕಲರ್ದೊಂದಿದೆ, ಸೇಮ್ ಕಲರಲ್ಲಿ ಗ್ರೀನ್ ಒಂದಿದೆ, ನಾನು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೇಮ್ ಕಲರ್ ಗ್ರೀನ್, ಡಾರ್ಕ್ ಗ್ರೀನ್ ಇದೆ ಅದೊಂದಿದೆ, ಮತ್ತು ಗೋಲ್ಡ್ ಸಿಲ್ವರ್ ಇದು ಒಂದು, ಗೋಲ್ಡ್ ಇದು ಒಂದು ಥ್ರೆಡ್ ಸಿಲ್ ಇದು ಡೋರಿ ಮಾಡೋದಕ್ಕೆ ಥ್ರೆಡ್ ಅಷ್ಟೇ. ಇದು ಕುಚ್ಚುಕಟ್ಟೋದು ನಿಮಗೆ ಯಾವಾಗಾದರೂ ಹೇಳ್ಕೊಡೋದಕ್ಕೆ ಅಂತ ಅಷ್ಟೇ. ಮತ್ತು ಇದು ಮಾರ್ಕಿಂಗ್ ನಾನೇನು ಮಾರ್ಕ್ ಮಾಡ್ತೀನಿ ಅದಕ್ಕೋಸ್ಕರ ಒಂದು ಸ್ಕೆಚ್ ಪೆನ್ ಇಟ್ಕೊಂಡಿರ್ತೀನಿ ಮಾರ್ಕಿಂಗ್ ಚಾಕ್. ಇದು ಬಂದು ಕುಚ್ಚುಕಟ್ಟಬೇಕಾದ್ರೆ ಒಂದರಿಂದ ಒಂದು ರೋಲಿಗೆ ಸುತ್ಕೊತೀನಲ್ಲ ಅದಕ್ಕೋಸ್ಕರ, ನಾವು ಅಲ್ಲೆಲ್ಲ ಹಾಕ್ಬಿಟ್ರೆ ಸಿಗಲ್ಲ ಅಂದ್ಬಿಟ್ಟು ಅಷ್ಟೇನೇನು ಇಲ್ಲ. ಮತ್ತು ಇಲ್ಲೊಂದು ಸ್ವಲ್ಪ ಏನೋ ಬೀಡ್ಸ್ ಆ ಥರದ್ದಿದೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ಮತ್ತು ಇದು ನಾರ್ಮಲ್ ಥ್ರೆಡ್, ನಾರ್ಮಲ್ ಥ್ರೆಡ್ಡನ್ನು ಕೂಡ ನಾನು ಹಿಂಗೆ ಇಟ್ಕೊತೀನಿ, ಎರಡರಲ್ಲಿ ಇಟ್ಕೊಂಡಿದ್ದೀನಿ, ಇದರಲ್ಲೊಂದು ಇದರಲ್ಲೊಂದು ಇಟ್ಕೊಂಡಿದ್ದೀನಿ. ಮತ್ತು ತುಂಬ ದೊಡ್ಡದಾರನೂ ತರಿಸ್ಕೊಂಡಿದ್ದೆ, ಆಲ್ಮೋಸ್ಟ್ ಕೆಲವೊಂದಂತೂ ಖಾಲಿನೇ ಆಗಿಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಮೆರೊಂದು ಖಾಲಿ, ಮತ್ತು ಬ್ಲಾಕ್ ತೋರಿಸ್ತೀನಿ, ಇದು ಒಂದು ಇದು ಫುಲ್ಲು ಖಾಲಿ ನೋಡ್ತಾ ಇರ್ಬೋದು. ತುಂಬಾ ದಾರ ಚೆನ್ನಾಗಿರುತ್ತೆ, ದಾರದ ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತು ನೋಡಿ ಬ್ಲಾಕ್ ಕೂಡ ಫುಲ್ಲು ಖಾಲಿ ಮಾಡಿದ್ದೀನಿ. ಒಂದೊಂದು ಐದೈದು ಪೀಸ್ ಬರುತ್ತೆ ಫ್ರೆಂಡ್ಸ್, ಇದು ಒಂದೊಂದು ಐದೈದು ಪೀಸ್ ಬರುತ್ತೆ. ತುಂಬಾ ಚೆನ್ನಾಗೈತೆ ಅಂತಲೇ ಹೇಳ್ಬೋದು, ಗಟ್ಟಿ ದಾರ ಕಿತ್ತೋಗಲ್ಲ, ಹಂಗಾಗಿ ಇದು ಇಷ್ಟು ದಪ್ಪ ಇತ್ತು ಖಾಲಿ ಮಾಡಿದ್ದೀನಿ. ಪರ್ಪಲ್ ತುಂಬ ರನ್ನಿಂಗ್ ಯಾವುದಿದೋ ಆ ಕಲರ್ ಮಾತ್ರನೇ ತೊಗೊಂಡಿದ್ದೆ. ರೆಡ್ಡು ನೋಡಿ, ಇದು ರೆಡ್ಡು, ಇದು ಆಲ್ಮೋಸ್ಟು ದಪ್ಪ ಇತ್ತು ಖಾಲಿ ಆಗೈತೆ. ಮತ್ತು ಇದು ಅಷ್ಟೇ ಬ್ಲೂ, ನಾನು ತುಂಬ ಜಾಸ್ತಿ ಇದು ಒಂದೊಂದು ಥ್ರೆಡ್ ಬಂದು 150 ರುಪೀಸ್ ಒಂದು ಥ್ರೆಡ್ ಬಂದು, ವರ್ತ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಒಂದು ಬ್ಲೌಸ್ ಹೊಲಿದ್ರೆ ನಾನು ಯಾವುದಾದ್ರೂ, ಆಮೇಲೆ ತುಂಬ ಇನ್ನೊಂದು ಒಂದು ಏನಂದರೆ ಈ ಥರ ಕೇಳ್ತೀನಿ ಫಸ್ಟ್ ಹೋದಾಗ, ಈ ಥರನೂ ಅಷ್ಟೇ ದಪ್ಪ ದಾರದೊಂಡೆ ಇವು, ಇವು ಒಂದು ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಗಟ್ಟಿ ಇರುತ್ತೆ ಬಟ್ಟೆ. ಇದನ್ನು ಕೇಳ್ತೀನಿ, ಇದಿಲ್ಲ ಅಂದಾಗ ಮಾತ್ರನೇ ಸಣ್ಣದನ್ನು ಕೇಳ್ತೀನಿ. ಆಲ್ಮೋಸ್ಟು ದಪ್ಪದ ನೋಡಿ ಅಲ್ಲೂ ಕೂಡ ಐತೆ, ದಪ್ಪದ್ ಕೇಳ್ತೀನಿ, ಇಲ್ದ್ರೊಳಗೂ ಒಂದಷ್ಟು ಎಲ್ಲ ಮುಗ್ದೋಗಿ ಮುಗ್ದೋಗಿ ಸಣ್ಣಗಾಗ್ಬಿಟ್ಟಿರೋದು, ದಪ್ಪದೇ ನಾನು ಕೇಳೋದು. ದಾರದ ಕ್ವಾಲಿಟಿ ಚೆನ್ನಾಗಿರುತ್ತದೆ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಯಾವುದೋ ಒಂದು ವೇಸ್ಟ್ ಡಬ್ಬಗಳೇ ಫ್ರೆಂಡ್ಸ್ ನಾನು ಯೂಸ್ ಮಾಡೋದು. ಪಾಲುಗಳು ಏನು ಮುಗ್ದೋಗಿರೋದು, ಪಾಲುಗಳು ಕೆಲವೊಂದು ಸಲ ತರ್ತೀವಿ, ತಂದಾಗ ಅದೊಂದು ಸ್ವಲ್ಪ ಶೇಡು ಚೇಂಜ್ ಆಗಿತ್ತು ಅಂದರೆ ಅದನ್ನು ಯೂಸ್ ಮಾಡಲ್ಲ. ಬೇರೆ ಯಾವ ಥರ ಆಗುತ್ತೆ ಫ್ರೆಂಡ್ಸ್ ಯಾವು ಆ ಥರದ್ದೇ ಅದೇ ಥರದ್ದು ಸೀರೆ ಬಂದಾಗ ಹಾಕೊಬೋದು. ಅದು ಮಿಕ್ಕಿರೋ ಅಂಥದ್ದೆಲ್ಲ ಫಾಲ್ ಹಿಂಗೆ ಹಾಕಿಟ್ಟಿರ್ತೀನಿ, ನಿಮಗೆ ಜಾಗ ಸೇವ್ ಆಗುತ್ತೆ, ಎಲ್ಲಾನ ಒಂದು ಕಡೆ ಕ್ಲೀನಾಗಿ ಈ ಒಂದ್ರ ಮೇಲೆ ಒಂದಿಟ್ಟರು ನಡೆಯುತ್ತೆ. ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಮಿಷಿನ್ ಮೇಲೆ ನಾನೊಂದು ಸ್ಕೇಲು ದಾರ ಸುತ್ತೋದು, ಮತ್ತು ಒಂದು ಲೂಪ್ ಟರ್ನರು ನೋಡಿ ಇಲ್ಲಿ ಒಂದು, ಆಮೇಲೆ ಚಿಮ್ಟ ಸ್ಕೇಲ್, ಒಂದು ಕತ್ತರಿ ಸ್ಕೇಲು, ನಾರ್ಮಲ್ ಒಂದು ಲಾಂಗ್ ಸ್ಕೇಲ್ ಇದನ್ನು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಲಾಂಗ್ ಸ್ಕೇಲು. ಮತ್ತು ಗುಂಡು ಪಿನ್ ಇಷ್ಟನ್ನು ಇರಲೇಬೇಕು ಫ್ರೆಂಡ್ಸ್, ಇಷ್ಟನ್ನು ನಾನು ಏನು ಸ್ಟಿಚಿಂಗ್ ಮಾಡ್ತೀನಿ. ಮತ್ತು ಕುಚ್ಚುಕಟ್ಟೋದು ಏನು ಕುಚ್ಚುಕಟ್ಟವೆಲ್ಲ ಇದರೊಳಗಿದ್ದಾವೆ, ಬಯಾಸ್ ಟೇಪು ಮತ್ತು ಕುಚ್ಚುಕಟ್ಟ ಕ್ರೋಷ ನೀಡಲ್ಸು ಈ ಥರದ್ದೆಲ್ಲ ಇದರೊಳಗೆ ಹಾಕಿಟ್ಕೊಂಡಿರ್ತೀನಿ. ಮತ್ತು ಇದರೊಳಗೆ ನಾನು ಏನು ಡ್ರೈಯರ್ ಬರುತ್ತೆ ಇದರೊಳಗೂ
ಇದರೊಳಗೆ ನಾನು ಏನು ಮಿಷಿನ್ದು ಟೂಲ್ ಎಲ್ಲ ನಟ್ಗಳು ಏನಿದ್ದಾವೆ ಅದನ್ನು ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದೊಂದರಲ್ಲೇ ಎಲ್ಲ ಯಾವುದು ನಟ್ಗಳು ಆಗಿರ್ಬೋದು ಸ್ಕ್ರೂಗಳಾಗಿರ್ಬೋದು ತಿರುಗಿಸ್ಕೊಬೋದು. ಇದೊಂದು ಇಟ್ಟೇ ಇರ್ತೀನಿ ಫ್ರೆಂಡ್ಸ್ ಇದರೊಳಗೆ ಯಾವಾಗಲೂ ಸಿಗಲಿ ಅನ್ನೋ ಕಾರಣಕ್ಕೆ. ಒಂದು ಮತ್ತೆ ಇನ್ನೊಂದು ಇದು ಪೆನ್ಸಿಲ್ಲು, ಒಂದು ಥ್ರೆಡ್ ರಿಮೂವರು, ಮತ್ತು ಸ್ಕ್ರೂ ಏನು ಸ್ಕ್ರೂ ಡ್ರೈವರ್ಗಳು, ಫೂಟು, ಮತ್ತು ಒಂದು ಎಕ್ಸ್ಟ್ರಾ ಇದು ಲೂಸು. ನಾನೇನು ಇದನ್ನು ಮಾಡ್ತೀನಿ, ಏನು ಹರಳೆ ದಾರ ಅಂತ ಏನು ಮಾಡ್ತೀನಿ, ಆಂಕರ್ ಥ್ರೆಡ್ಡು, ಅದಕ್ಕೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ಬಂದು ಹಳೆಯದು, ಲೂಸ್ ಆಗಿಬಿಟ್ಟಿತ್ತು, ಅದನ್ನೇ ಇಟ್ಕೊಂಡಿದ್ದೀನಿ. ಈ ಥರ ಲೂಸ್ ಇರೋದೇ ಬೇಕಾಗುತ್ತೆ ಆಂಕರ್ ಥ್ರೆಡ್ ಮಾಡೋಕ್ಕೆ. ಮತ್ತು ಮಾರ್ಕಿಂಗ್ ಚಾಕು, ಹೆಮ್ಮಿಂಗ್ ಸೂಜಿ ಎಮರ್ಜೆನ್ಸಿಗೆ, ಮಿಷಿನ್ ಸೂಜಿ, ಮತ್ತು ಒಂದು ಎರಡು ಬಾಬಿನ್ನು ಎಕ್ಸ್ಟ್ರಾ ಇರ್ತವೆ ಇದರೊಳಗೂ ಕೂಡ. ಇಷ್ಟೇನೇನು, ನಾನೇನು ಜಾಸ್ತಿ ಎಲ್ಲ ಏನು ಮಾಡ್ಕೊಳಲ್ಲ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಾನು ತೋರಿಸ್ತೀನಿ ರೀ. ಮತ್ತು ನೋಡಿ ಇದು ನಾನು ಇದು ಇದನ್ನು ತರಿಸಿದ್ದೆ, ಇದು ವಾಲ್ಪೇಪರು. ನಾನು ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಇಲ್ಲಿ ಬ್ಲಾಕ್ ಇದ್ದಿದ್ದರಿಂದ ಸರಿ ಕಾಣಿಸಲ್ಲ ನಿಮಗೆ ಸ್ಟಿಚ್ಚು ಅನ್ನೋ ಕಾರಣಕ್ಕೆ ತರಿಸ್ದೆ. ಆದರೆ ನಂಗೆ ಅಷ್ಟು ಸರಿಯಾಗಿ ಹಾಕೋಕ್ಕೆ ಬರಲಿಲ್ಲ ಫ್ರೆಂಡ್ಸು. ಏನೋ ನನಗೆ ಬಂದಂಗೆ ಹಾಕಿದ್ದೀನಿ ನೋಡಿ, ಇಲ್ಲೆಲ್ಲ ತುಂಬಾ ಡ್ಯಾಮೇಜ್ ಆಗಿಬಿಡ್ತು. ಓಕೆ, ಏನೂ ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬರಲಿಲ್ಲ ಅಂದಾಗ ಇದು ಪರವಾಗಿಲ್ಲ, ನೀಟಾಗಿ ಬಂತು. ಇಲ್ಲಿಂದ ಇಷ್ಟಿಂದ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್. ಬ್ಲಾಕಲ್ಲಿ ನಿಮಗೆ ನಾನೇ ಸ್ಟಿಚ್ ಮಾಡ್ತಿದ್ದೀನಿ ಅಂತ ಕಾಣಿಸ್ತಾ ಇರಲಿಲ್ಲ, ಹಂಗಾಗಿ ಇದನ್ನು ಹಾಕ್ಕೊಂಡೆ. ಸ್ಟಿಚ್ ಮಾಡ್ತಾ ಇದೆ ಹೇಳಬೇಕು ಅಂದರೆ ಸ್ಟಿಚ್. ನೀವು ಕೂಡ ಇದನ್ನು ಮಾಡ್ಬೋದು ನೋಡಿ, ಆ ಹೋಲ್ ಅಷ್ಟಾಗ್ಲೇ ನೀಟಾಗಿ ಮಾಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತು ನಾನು ಯಾವ್ಯಾವ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಟೈಲರಿಂಗ್ ಮೆಟೀರಿಯಲ್ಸ್ ಅಂತ. ನೀಟಾಗೇನಿಲ್ಲ, ನನಗೆ ಗೊತ್ತಿದ್ದಂಗೆ ನಾನು ಇಟ್ಕೊಂಡಿದ್ದೀನಿ. ನೀವು ಅದೇ ಥರನೇ ಮಾಡಿರ್ತೀರ ನಂಗೆ ಗೊತ್ತು, ಏನಾದ್ರು ಚೆನ್ನಾಗಿ ಇನ್ನೂ ಚೆನ್ನಾಗಿ ಇಟ್ಕೊಂಡಿರ್ತೀರ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.